ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ನಾ ಇವಾಗ ಸಂಸೆಯಲ್ಲಿದ್ದೀವಿ. ಸೊ ನೇತ್ರಾವತಿ ಟ್ರೆಕ್ಕಿಂಗ್ ಹೋಗೋಣ ಅಂತ ಬಂದಿದ್ದೀವಿ. ಸೊ ನಿಮಗೆ ಈ ವಿಡಿಯೋದಲ್ಲಿ ನೇತ್ರಾವತಿ ಟ್ರೆಕ್ಕಿಂಗ್ ಕಂಪ್ಲೀಟ್ ಡೀಟೇಲ್ಸ್ ಅದೇನೋ ತೋರಿಸ್ಕೊಡ್ತೀನಿ. ಬೆಂಗಳೂರಿಂದ ನಾವು ಹೇಗೆ ಟ್ರಾವೆಲ್ ಮಾಡಿದ್ವಿ, ಹಾಗೆ ಎಲ್ಲಿ ಸ್ಟೇ ಮಾಡ್ತಾ ಇದ್ದೀವಿ, ಆಮೇಲೆ ಇಲ್ಲಿದು ಇನ್ನು ಪರ್ಮಿಟ್ ಚಾರ್ಜಸ್ ಎಷ್ಟು, ಗೈಡ್ ಚಾರ್ಜಸ್ ಎಷ್ಟು, ಸೊ ನೇತ್ರಾವತಿ ಟ್ರೆಕ್ಕಿಂಗ್ ಎಲ್ಲ ಹೇಗಿದೆ, ಆಮೇಲೆ ಬೆಸ್ಟ್ ಟೈಮ್ ಟು ವಿಸಿಟ್, ಸೊ ಎಲ್ಲನೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಯ್ ಫ್ರೆಂಡ್ಸ್, ನಾವು ಇವಾಗ ನೇತ್ರಾವತಿ ಪೀಕ್ ಟ್ರೆಕ್ಕಿಂಗ್ ಹೋಗಿ ಬೆಂಗಳೂರು ಟು ಕಳಸ ಬಸ್ ಬುಕ್ ಮಾಡಿದ್ದೀವಿ. ಸೊ ಬೆಂಗಳೂರಿಗೆ ಇವಾಗ 10:00 ಬಸ್ ಬಂತು. ಇವಾಗ ಬಸ್ ಹತ್ತಿದ್ದೀವಿ, ಬೆಳಗ್ಗೆ ಕಳಸ ಮಾರ್ನಿಂಗ್ 5:30 ಆ ಥರ ರೀಚ್ ಆಗುತ್ತೆ. ಸೊ ಬನ್ನಿ, ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ನಾವು ಬೆಂಗಳೂರಿಂದ ಸ್ಲೀಪರ್ ಬಸ್ ಬುಕ್ ಮಾಡಿದ್ವಿ, ಅದು ಕಳಸಗೆ ಒಂದೇ ಬಸ್ ಇರೋದು, ಅದು ಸುಗಮ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವಾಗ ಕಳಸ ರೀಚ್ ಆಗಿದ್ದೀವಿ. ಟೈಮ್ ಬಂದು 6:00 ಆಗಿದೆ. ಇವಾಗ ಕಳಸದಿಂದ ಸಂಸೆಗೆ ಬಸ್ ಇದೆ ಅಂತೆ, ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. 6:20 ಬಸ್ ಇದೆ. ಸೊ ಇನ್ನೂ ಸ್ವಲ್ಪ ಹೊತ್ತಲ್ಲಿ ಬಸ್ ಬರುತ್ತೆ ಅನಿಸುತ್ತೆ. ಸೊ ಬನ್ನಿ, ಸಂಸೆಗೆ ಹೋದ್ಮೇಲೆ ಸಿಗ್ತೀನಿ. ಸಂಸೆ ಬಸ್ ಬಂತು. ಇವಾಗ ನೀವೇನಾದ್ರು ಸುಗಮ ಟ್ರಾವೆಲ್ಸಲ್ಲಿ ಟ್ರಾವೆಲ್ ಮಾಡಿದ್ದೆ, ಸೊ ಸಂಸೆಗೆ ಹೋಗೋಕ್ಕೆ ಇಲ್ಲಿ ಟಿಕೆಟ್ ತೊಗೊಳೋದಿಲ್ಲ. ಜಸ್ಟ್ ಇವಾಗ ಬಂದು ಹೋಮ್ ಸ್ಟೇ ರೀಚ್ ಆದ್ವಿ. ನಾವು ಸ್ಟೇ ಮಾಡ್ತಾ ಇರೋದು ಬಂದು ರೆಡ್ ಕ್ಯಾಸ್ಟಲ್ ಹೋಮ್ ಸ್ಟೇ ಅಂತ. ನಾವು ಸಂಸೆ ಇಳಿದ ತಕ್ಷಣ ತುಂಬ ವಾಕಬಲ್ ಇದೆ. ಬಸ್ ಇಳಿದ ತಕ್ಷಣ ಜಸ್ಟ್ ಬಸ್ ಸ್ಟಾಪ್ ಹತ್ರನೇ ಇದೆ ಇದು ಹೋಮ್ ಸ್ಟೇ. ಸೊ ಹಾಗೆ ರೂಮ್ ನೋಡ್ಬೋದು, ಈ ಥರ ಇದೆ. ತೋರಿಸ್ತೀನಿ ಬನ್ನಿ, ರೂಮ್ ಹೇಗಿದೆ ಅಂತ. ಇವಾಗ ಸೊ ನಾವು 3 ಜನ ಇರೋದ್ರಿಂದ ಈ ಥರ ಸಪ್ರೇಟ್ ರೂಮ್ ತೊಗೊಂಡಿದ್ದೀವಿ. ಹಾಗೆ ಇದು ವಾಶ್ರೂಮ್, ವಾಶ್ರೂಮು ತುಂಬ ಕ್ಲೀನ್ ಆಗಿದೆ. ಹಾಗೆ ಬಿಸಿನೀರು ಬರುತ್ತಂತೆ. ಜಸ್ಟ್ ಇಲ್ಲಿಂದ ವ್ಯೂ ನೋಡ್ಬೋದು. ಇವಾಗ ಎಲ್ಲರೂ ಫ್ರೆಶಪ್ ಆಗಿ ರೆಡಿ ಆಗಿದ್ದೀವಿ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡೋಕೆ ಹೋಗಬೇಕು. ಬ್ರೇಕ್ಫಾಸ್ಟ್ ಮಾಡಿ ಹೊರಡಬೇಕು ಟ್ರೆಕ್ಕಿಂಗ್ಗೆ. ಈ ಸಲ ನಾನು ನನ್ನ ಫ್ರೆಂಡ್ಸ್ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಸಿ ಮೀಟ್ ಪಾರು ಆ್ಯಂಡ್ ವಂದನಾ, ಸೇ ಹಾಯ್. ಸೊ ಫಸ್ಟ್ ಟೈಮ್ 3 ಜನ ಹುಡುಗಿರು ಹೋಗ್ತಾ ಇದ್ದೀವಿ. ಸೊ ನೋಡೋಣ ಬನ್ನಿ ಹೇಗಿರುತ್ತೆ ಜರ್ನಿ ಅಂತ. ಬ್ರೇಕ್ಫಾಸ್ಟ್ಗೆ ನೀರು ದೋಸೆ, ಹಾಗೆ ಫ್ರೈಡ್ ರೈಸ್ ಇತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ. ಸೊ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಇವಾಗ ಟ್ರೆಕ್ಕಿಂಗ್ ಹೋಗಬೇಕು. ಹಾಗೆ ನೋಡ್ಬೋದು ಹೋಮ್ ಸ್ಟೇ ಅವರು ನಮಗೆ ಅವ್ರ ಮನೆಗೆ ಕರೆದು ನಮಗೆ ಅಲ್ಲೇ ಬ್ರೇಕ್ಫಾಸ್ಟ್ ಕೊಟ್ಟರು. ನೀವು ಕುದುರೆಮುಖ ಇಲ್ಲಾಂದರೆ ನೇತ್ರಾವತಿ ಪೀಕ್ ಟ್ರೆಕ್ಕಿಂಗ್ ಪ್ಲ್ಯಾನ್ ಮಾಡ್ತಾ ಇದ್ದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಿಮಗೆ ಇವ್ರು ಅರೇಂಜ್ ಮಾಡಿಕೊಡ್ತಾರೆ ಎಲ್ಲನೂ. ಸೊ ನೋಡ್ಬೋದು ನಾವು ಬಸ್ ಸ್ಟಾಪ್ ಇಲ್ಲೇ ಇಳಿದಿದ್ದು. ಸೊ ಇಲ್ಲಿಂದ ಇದೆ ಹೋಮ್ ಸ್ಟೇ. ಸೊ ಇವರು ಹೋಮ್ ಸ್ಟೇ ಇನ್ಚಾರ್ಜ್ ಸುನಿಲ್ ಅಂತ, ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಸೊ ಬ್ರೇಕ್ಫಾಸ್ಟು ಚೆನ್ನಾಗಿತ್ತು ಇಲ್ಲಿ. ಅಮ್ಮನ ಅವರು, ಅವ್ರ ಮಮ್ಮಿ. ಸೊ ಇವಾಗ ಜೀಪಲ್ಲಿ ಹೋಗಬೇಕು. ಸೊ ಇದೆ ನಮ್ಮ ಜೀಪು ಇವತ್ತಿಗೆ. ಸಂಸ್ಥೆಯಿಂದ ಈ ಥರ ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ. ಜೀಪಲ್ಲಿ 5 ಕಿಲೋಮೀಟರ್ಸ್ ಹೋಗೋದಂತೆ. ಸೊ ರೋಡು ಫುಲ್ ಆಫ್ ರೋಡಿಂಗ್ ಥರ ಇದೆ. ಸೊ ಸಂಸ್ಥೆಯಿಂದ ಕಂಪಲ್ಸರಿ ಜೀಪಲ್ಲಿ ಬರಬೇಕಾಗುತ್ತೆ. ಸೊ ಈ ಥರ ಆಫ್ ರೋಡಿಂಗ್ ಇದೆ. ಹಾಗೆ ಜೀಪ್ಗೆ ಅರೌಂಡ್ 2000 ಚಾರ್ಜ್ ಮಾಡ್ತಾರೆ. ಸೊ ಇದೆ ಚೆಕ್ ಪೋಸ್ಟು. ಇಲ್ಲ ನಿಮಗೆಲ್ಲ ಟಿಕೆಟ್ಸ್, ಆನ್ಲೈನ್ ಟಿಕೆಟ್ಸ್ ಎಲ್ಲ ಚೆಕ್ ಮಾಡ್ತಾರೆ ಇಲ್ಲಿ. ಸೊ ಎಂಟ್ರಿ ಟಿಕೆಟ್ ಬಂದು 500 ಪರ್ ಪರ್ಸನ್. ಸೊ ನಾವು 3 ಜನ ಇದಕ್ಕೆ 1500 ಆಗಿದೆ. ಹಾಂ ಇದೆ. ಇವಾಗ ಹಿಂದೆ ನೋಡಿದ್ರಲ್ಲ ಅದೇ ಚೆಕ್ ಪೋಸ್ಟ್. ಇವಾಗ ಚೆಕ್ ಪೋಸ್ಟಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಬನ್ನಿ ಹೇಗಿರುತ್ತೆ ಟ್ರೆಕ್ಕಿಂಗ್ ಅದೆಲ್ಲ ತೋರಿಸ್ತೀನಿ. ಹಾಗೆ ಗೈಡ್ ಕೂಡ ಬಂದಿದ್ದಾರೆ ಇವತ್ತಿಗೆ ನಮಗೆ, ಇವರೇ ಗೈಡು. ನಿಮ್ಮ ಸರ್, ನಿಮ್ಮ ಹೆಸರು? ಲಕ್ಷ್ಮಣ. ಸರ್, ಎಷ್ಟು ಕಿಲೋಮೀಟರ್ ಇದೆ ಟ್ರೆಕ್ಕಿಂಗ್ ಇದು? 4.5. 4.5 ಅಂದರೆ ಹೋಗ್ತಾ 4.5 ಬರ್ತಾನೆ? ಬರ್ತಾನೆ 4.5. ಸೊ ಟೋಟಲ್ 9 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ ಇದು. ಸೊ ಬನ್ನಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋಣ. ಇವಾಗ ಇವಾಗ ಜಸ್ಟ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗಿದೆ. ಇಲ್ಲಿ ನೋಡ್ಬೋದು, ಇದನ್ನೇ ನೋಡಿ ಭಯ ಪಡ್ತಿದ್ದಾರೆ ಇವರು. ನಾವು ಚೆಕ್ ಪೋಸ್ಟಿಂದ ಟ್ರಕ್ ಸ್ಟಾರ್ಟ್ ಮಾಡಿದಾಗ ಟೈಮ್ ಬಂದು 8:30 ಆಗಿತ್ತು. ನೋಡೋಣ ಬನ್ನಿ ಅಲ್ಲಿ ಟಾಪ್ಗೆ ಎಷ್ಟು ಗಂಟೆಗೆ ಹೋಗಿ ರೀಚ್ ಆಗ್ತೀವಿ ಅಂತ. ಸೊ ನಿಮಗೆ ಹೇಳ್ತೀನಿ ಟೈಮಿಂಗ್. ನೇತ್ರಾವತಿ ಟ್ರಕ್ ಡಿಸ್ಟೆನ್ಸ್ ಬಂದು 1 way 5 kilometers. ಸೊ ಎರಡು ಸೇರಿಸಿ ಹೋಗ್ತಾ ಬರ್ತಾ 10 kilometers ಆಗುತ್ತೆ. 10 kilometers ಆಗುತ್ತೆ. ಹಾಗೆ ಬೆಸ್ಟ್ ಟೈಮ್ ಟು ವಿಸಿಟ್ ಅಂತಂದರೆ ಮಾನ್ಸೂನಲ್ಲಿ, ಮಳೆ ಇಷ್ಟ ಆದರೂ ಮಾನ್ಸೂನಲ್ಲೂ ವಿಸಿಟ್ ಮಾಡ್ಬೋದು. ಇಲ್ಲಾಂದರೆ ಆಫ್ಟರ್ ಮಾನ್ಸೂನ್, ಲೈಕ್ ಅಕ್ಟೋಬರ್ ಟು ಜನವರಿ, ವ್ಯೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಮಾನ್ಸೂನಲ್ಲಿ ಬಂದರೆ ಮಳೆ ಇರುತ್ತೆ, ಬಟ್ ಇದು ವ್ಯೂ ನೋಡೋಕ್ಕಾಗಲ್ಲ, ಫುಲ್ ಫಾಗ್ ಕವರ್ ಆಗಿಬಿಟ್ಟಿರುತ್ತೆ ಮಳೆಗಾಲದಲ್ಲಿ. ಇವತ್ತು ವೀಕ್ ಡೇ, ಲೈಕ್ ಫ್ರೈಡೇ ಆಗಿರೋದ್ರಿಂದ ಅಷ್ಟು ಕ್ರೌಡ್ ಇಲ್ಲ. ವೀಕೆಂಡ್ ಬಂದಿದ್ರೆ ತುಂಬಾ ಕ್ರೌಡ್ ಇರ್ತಾ ಇತ್ತು ಅಂತ ಗೈಡ್ ಹೇಳ್ತಾ ಇದ್ರು. ಸೊ ಇವತ್ತಂತೂ ಫುಲ್ ಪೀಸ್ಫುಲ್ ಆಗಿದೆ.
ಜಸ್ಟ್ ಎರಡು ಬ್ಯಾಚ್ ಹೋಗಿದೆ ಅಂತೆ, ಇವಾಗ ನಮ್ಮ ತರ್ಡ್ ಬ್ಯಾಚ್ ಹೋಗ್ತಾ ಇರೋದು. ಸೊ ಲೈಕ್ ವೀಕ್ ಡೇ ಅಲ್ಲಿ ಬಂದರೆ ಜಸ್ಟ್ ನಿಮಗೆ ಅರೌಂಡ್ 50 ಮೆಂಬರ್ಸ್ ಇರ್ತಾರಂತ ಅಷ್ಟೇ, ವೀಕ್ ಎಂಡಲ್ಲಾದರೆ ಅರೌಂಡ್ 300 ಮೆಂಬರ್ಸ್ ಇರ್ತಾರೆ ಅಂತ ಹೇಳ್ತಾ ಇದ್ರು. ಸೊ ಇವತ್ತು ನಿನ್ನೆ ಮಳೆ ಆಗಿರೋದ್ರಿಂದ ಸ್ವಲ್ಪ ಸ್ಲಿಪ್ಪರಿ ಇದೆ. ಟಚ್ ಪಿ ನೋಟ್ ಪ್ರಂಟ್ ಮುಟ್ಟಿದ್ರೆ ಮುನಿ ಮುಟ್ಟಿದ್ದಾರೆ ಮುನಿ ನಮ್ದು ತೆಗಿ. ಸೊ ನಾವು ಟ್ರೆಕ್ಕಿಂಗ್ ಹೋಗ್ಬೇಕಾದ್ರೆ ಇದು ನಮಗೆ ಕಾಣಿಸಿದ ಫಸ್ಟ್ ವಾಟರ್ಫಾಲ್ಸ್ ಇದು. ಇದು ಬಂದು ಹಬ್ಬದೊಳೆ ವಾಟರ್ಫಾಲ್ಸ್ ಅಂತೆ, ಕರೆಕ್ಟ್ ಅಲ್ವಾ? ಹಬ್ಬದೊಳೆ ಫಾಲ್ಸ್. ನಮ್ಮ ಗೈಡ್ ತುಂಬಾ ಒಳ್ಳೆಯವರಿದ್ದರು, ಹಾಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇದ್ರು, ಹಾಗೆ ನಮಗೆ ಸುಸ್ತಾಗಿ ನಿಂತಾಗ ಅವರು ನಿಂತ್ಕೊತಾ ಇದ್ರು. ಸೊ ತುಂಬ ಸೇಫಾಗಿ ಕರ್ಕೊಂಡು ಬಂದರು ಅಂತ ಹೇಳ್ಬೋದು. ಇವಾಗ ಸ್ವಲ್ಪ ಬಿಸಿಲು ಬಂತು, ಸೊ ಬಿಸಿಲು ಬಂದಿದ್ದಕ್ಕೆ ವ್ಯೂ ನೋಡ್ಬೋದು. ಇಷ್ಟೊತ್ತು ಫುಲ್ ಫಾಗ್ ಕವರ್ ಆಗಿತ್ತು, ಇವಾಗ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೆ. ಇಲ್ಲಿಂದಲೇ ವಾವ್ ಅಂತಿದ್ದೀವಿ, ಇನ್ನು ಮೇಲೆ ವ್ಯೂ ತುಂಬಾ ಚೆನ್ನಾಗಿರುತ್ತೆ ಅನಿಸುತ್ತೆ. ಇಷ್ಟೊತ್ತು ಇಲ್ಲೆಲ್ಲ ಫುಲ್ ಫಾಗ್ ಕವರ್ ಆಗಿತ್ತು, ಸೊ ಅದಕ್ಕೋಸ್ಕರ ನೋಡ್ಬೋದು. ಎಲ್ಲ ಫಾಗ್ ಎಲ್ಲ ಕ್ಲಿಯರ್ ಆಗಿದ್ದಕ್ಕೆ ಎಲ್ಲ ಕ್ಯಾಮ್ರಾಗಳು ಹೊರಗೆ ಬರ್ತಿದೆ ಇವಾಗ. ಇಷ್ಟೊತ್ತು ಒಳಗೆ ಇಟ್ಕೊಂಡಿದ್ರು. ಜಸ್ಟ್ ಲುಕ್ ಅಟ್ ದ ವ್ಯೂ. ಗೈಡ್ ಚಾರ್ಜಸ್ ಬಂದು 1000 ರುಪೀಸ್ ಇರುತ್ತೆ ಗ್ರೂಪ್ಗೆ, ಹಾಗೆ ಜೀಪ್ಗೆ 2000 ರುಪೀಸ್ ಕೊಟ್ವಿ, ಹಾಗೆ ಫಾರೆಸ್ಟ್ ಎಂಟ್ರಿ ಫೀಸ್ ಬಂದು 500 ರುಪೀಸ್ ಪರ್ ಪರ್ಸನ್. ಸೊ ನಾವಿವಾಗ ಇಲ್ಲಿ ಟಾಪ್ ಕಾಣಿಸಿದಾರೆ, ಅಲ್ಲಿ ಹೋಗ್ಬೇಕು. ಕೆಳಗಡೆ ನೋಡ್ಬೋದು ಫಾಲ್ಸ್ ಆರಿಯಾ ಸೌಂಡ್ ಕೇಳ್ತಾ ಇದೆ, ಅದು ಬಂದು ನೇತ್ರಾವತಿ ಫಾಲ್ಸ್ ಅಂತೆ. ಸೊ ಇವಾಗ ನಿಮಗೆ ಕೆಳಗಡೆ ಒಂದು ಫಾಲ್ಸ್ ಅರಿಯೋ ಸೌಂಡ್ ಕೇಳಿಸ್ತಾ ಇರ್ಬೋದು, ಅದು ನೇತ್ರಾವತಿ ಫಾಲ್ಸ್ ಅಂತೆ. ನೇತ್ರಾವತಿ ನದಿಯ ಉಗಮ ಸ್ಥಳ ಇದು ಈ ಫಾಲ್ಸ್ ಬಂದು. ಸೊ ನೋಡ್ಬೋದು ಇದು ನೇತ್ರಾವತಿ ನದಿಯ ಉಗಮ ಸ್ಥಳ ಇದು. ಇವಾಗ ಫುಲ್ ಮಳೆ ಸ್ಟಾರ್ಟ್ ಆಯ್ತು. ಸರ್, ಇನ್ನು ಎಷ್ಟು ಕಿಲೋಮೀಟರ್ ಇದೆ? ಎರಡೇ ಅಷ್ಟೇ ಬನ್ನಿ, ನೋಡ್ಬೋದು ವ್ಯೂ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಮೇಲ್ ಟ್ರಕ್ ಮಾಡ್ತಾ ಇನ್ನೂ ವ್ಯೂ ತುಂಬಾನೇ ಬೆಟರ್ ಆಗ್ತಾ ಇತ್ತು ಅಂತಾನೆ ಹೇಳ್ಬೋದು. ಸೊ ಹಾಗೆ ನೀವು ಕುದುರೆಮುಖ ಇಲ್ಲಾಂದ್ರೆ ನೇತ್ರಾವತಿ ಟ್ರಕ್ ಪ್ಲಾನ್ ಮಾಡ್ತಾ ಇದ್ರೆ ಕಂಪಲ್ಸರಿ ಪ್ರೀ ಬುಕ್ ಮಾಡಿಕೊಂಡೇ ಬನ್ನಿ. ಸೊ ನೀವು ಕುದುರೆಮುಖ ನ್ಯಾಷನಲ್ ಪಾರ್ಕ್ ಅನ್ನೋ ವೆಬ್ಸೈಟಲ್ಲಿ ಹೋಗಿ ನೀವೇ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಬೋದು, ಇಲ್ಲಾಂದ್ರೆ ನೀವು ಹೋಮ್ ಸ್ಟೇ ಅವ್ರಿಗೆ ಇಲ್ಲದೆ ಅವರು ಮಾಡಿಕೊಡ್ತಾರೆ. ಸೊ ಮುಂಚೆನೇ ಹಾಗೆ ಬಿಡ್ತಾ ಇದ್ರು, ಇವಾಗ ಒನ್ ಡೇಗೆ 300 ಮೆಂಬರ್ಸ್ನ ಅಷ್ಟೇ ಬಿಡೋದಂತೆ. ಸೊ ಅದಕ್ಕೋಸ್ಕರ ನೀವು ಕಂಪಲ್ಸರಿ ಪ್ರೀ ಬುಕ್ ಮಾಡಿ ಬರಬೇಕಾಗುತ್ತೆ. ಇವಾಗ ಪೀಕ್ ರೀಚ್ ಆಗೋಕ್ಕೆ ಲಾಸ್ಟ್ 2 ಕಿಲೋಮೀಟರ್ಸ್ ಇದೆ. ಸೊ ನೋಡ್ಬೋದು ಲಾಸ್ಟ್ 2-3 ಕಿಲೋಮೀಟರ್ಸ್ ಅಷ್ಟೇ ನಿಮಗೆ ಈ ಥರ ಅಪ್ಪಲ್ಲಿದೆ. ಸೊ ಮೇಲೆ ಬಂದಮೇಲೆ ವ್ಯೂ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಂತ. ನಮಗೆ ಸುಸ್ತಾಗಿದ್ದೆಲ್ಲ ಮರ್ತು ಬಿಡ್ತೀವಿ ಈ ವ್ಯೂ ನೋಡ್ಕೊತಾ ನಿಂತ್ಕೊಂಡ್ರೆ, ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ಸೊ ಹಾಗೆ ನೀವು ಏನಾದರೂ ಬಿಗ್ನೆಸ್ ಆಗಿ ಈ ಥರ ಟ್ರಕ್ ಪ್ಲ್ಯಾನ್ ಮಾಡ್ತಾ ಇದ್ರೆ ನೇತ್ರಾವತಿ ಪೀಕ್ ಈಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ನೀವು ಆರಾಮಾಗಿ ಅರೌಂಡ್ 3 ಅವರ್ಸಲ್ಲಿ ಒನ್ ವೇ ಟ್ರಕ್ ಕಂಪ್ಲೀಟ್ ಮಾಡ್ಬೋದು ಅಂತ ಹೇಳ್ಬೋದು. ಇನ್ನೇನು ಆಲ್ಮೋಸ್ಟ್ ಟಾಪ್ ರೀಚ್ ಆಗಿದ್ದೀವಿ ಇವಾಗ. ಸೊ ನೋಡ್ಬೋದು ಇಲ್ಲಿಂದ ವ್ಯೂ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಸೊ ಫುಲ್ಲು ನಿಮಗೆ ಫುಲ್ ಗ್ರೀನ್ರಿ ಇದೆ, ಹಾಗೆ ಒಂದು ಕಡೆ ಫುಲ್ ಫಾಗ್ ಕವರ್ ಆಗಿದೆ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿಂದ. ಇದು ಫೈನಲಿ ಇವಾಗ ಬಂದು ಪೀಕ್ ರೀಚ್ ಆದ್ವಿ. ಟೋಟಲ್ ಎಷ್ಟು ಕಿಲೋಮೀಟರ್ ಇದೆ ಗೊತ್ತಾ? ಒನ್ ವೇ 7.10 ಕಿಲೋಮೀಟರ್ ಇದೆ, ಅಂದರೆ 7 ಕಿಲೋಮೀಟರ್ಸ್ ಇದೆ ಒನ್ ವೇ. ಸೊ ಟೋಟಲ್ 14 ಕಿಲೋಮೀಟರ್ಸ್. ಸೊ ನೋಡ್ಬೋದು ಗೈಡ್ 5 ಕಿಲೋಮೀಟರ್ಸ್ ಅಂತ ಹೇಳ್ತಾರೆ, ಆದರೆ 7 ಕಿಲೋಮೀಟರ್ಸ್ ಇದೆ ಟೋಟಲ್ ಒನ್ ವೇ.
ನಾವು ಟ್ರಕ್ ಸ್ಟಾರ್ಟ್ ಮಾಡಿದ್ದು ಬೆಳಗ್ಗೆ 8:30 ಟೈಮ್, ಇವಾಗ 11:30 ಆಗಿದೆ. ಸೊ ಟೋಟಲ್ 3 hours ಟೈಮ್ ತಗೊಂಡಿದ್ದೀವಿ ನಾವು ಹತ್ತಕ್ಕೆ. ಸೊ ನೋಡ್ಬೋದು ಮೇಲೆ ರೀಚ್ ಆದ್ವಿ, ಏನು ಕಾಣಿಸ್ತಾ ಇಲ್ಲ, ಫುಲ್ ಫಾಗ್ ಕವರ್ ಆಗ್ಬಿಟ್ಟಿದೆ. 10-15 minutes ಹಾಗೆ ಕುತ್ಕೊಂಡು ವೇಟ್ ಮಾಡಿದ್ವಿ ಫಾಗ್ ಕ್ಲಿಯರ್ ಆಗುತ್ತಾ ಅಂತ. ಸೊ ಫಾಗ್ ಕ್ಲಿಯರ್ ಆದಮೇಲೆ ವ್ಯೂ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಸೊ ಗ್ರೀನ್ರಿ ಇದೆ, ಒಂದು ಕಡೆ ಕ್ಲೌಡ್ಸ್ ಮೂವ್ ಆಗೋದು ಕಾಣಿಸುತ್ತೆ. ಸೊ ವ್ಯೂ ಮಾತ್ರ ಆಸಮ್ ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ನೇತ್ರಾವತಿ ಟ್ರೆಕ್ಕಿಂಗ್ ಹೋಗಿದ್ದೀರಾ, ಸೊ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವಾಗ ಊಟ ಮಾಡ್ತಾ ಇದೀವಿ. ನಾವು ಮನೆಯಿಂದ ಚಪಾತಿ ಜಾಮ್ ತಂದಿದ್ವಿ, ಹಾಗೆ ಹೋಮ್ ಸ್ಟೇಯಿಂದ ಇದು ಪುಳಿಯೋಗರೆ ಮಾಡಿಕೊಟ್ಟಿದ್ದಾರೆ, ಈ ಥರ ಬಾಕ್ಸಲ್ಲೆಲ್ಲ ಹಾಕ್ಕೊಟ್ಟಿದ್ದಾರೆ. ಸೊ ಎಂಜಾಯಿಂಗ್ ದ ವ್ಯೂ ಆ್ಯಂಡ್ ಊಟ ಮಾಡ್ತಾ ಇದ್ದೀವಿ. ನೀವೇನಾದರೂ ನೇತ್ರಾವತಿ ಟ್ರಕ್ಕಿಂಗ್ ಇವಾಗ ಪ್ಲ್ಯಾನ್ ಮಾಡ್ತಾ ಇದ್ದರೆ ಇದು ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಸೆಪ್ಟೆಂಬರ್ ಟು ಜಾನ್ವರಿ ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಸೊ ನೋಡ್ಬೋದು ಈ ಥರ ನಿಮಗೆ ಬ್ಯೂಟಿಫುಲ್ ಆಗಿರೋ ವ್ಯೂ ನೋಡೋಕ್ಕೆ ಸಿಗುತ್ತೆ ಈ ಟೈಮಲ್ಲಿ ಹೋದರೆ. ಸೊ ನೀವು ಮಳೆಗಾಲದಲ್ಲಿ ಹೋದರೆ ನಿಮಗೆ ಫುಲ್ ಫಾಗ್ ಎಲ್ಲ ಕವರ್ ಆಗಿರುತ್ತೆ, ಈ ಥರ ನಿಮಗೆ ವ್ಯೂ ಕಾಣಿಸೋದಿಲ್ಲ. ಬಟ್ ಮಳೆಗಾಲದಲ್ಲಿ ಹೋಗೋದು ಅದೊಂಥರ ಎಕ್ಸ್ಪೀರಿಯೆನ್ಸ್ ಬೇರೆ ಅಂತ ಹೇಳ್ಬೋದು. ನಿಮಗೆ ದಾರಿಯಲ್ಲಿ ಎಲ್ಲ ಫಾಲ್ಸ್ ತೋರಿಸೋದ್ನಲ್ಲ, ಅದೆಲ್ಲ ಫುಲ್ ಆಗಿರುತ್ತೆ. ಸೊ ಅದೊಂಥರ ಎಕ್ಸ್ಪೀರಿಯೆನ್ಸ್ ಬೇರೆಯೇ ಇರುತ್ತೆ ಮಳೆ ಟೈಮಲ್ಲಿ ಹೋದರೆ. ಸೊ ಇವಾಗ ಪೀಕಿಂದ ಮತ್ತೆ ಕೆಳಗೆ ರಿಟರ್ನ್ ಹೋಗ್ತಾ ಇದ್ದೀವಿ. ತುಂಬಾ ವ್ಯೂ ಚೆನ್ನಾಗಿತ್ತು, ಹಾಗೆ ಸ್ವಲ್ಪ ಮಳೆ ಬಂತು. ಸೊ ಟ್ರಕ್ ಡಿಫಿಕಲ್ಟೀಸ್ ಬಗ್ಗೆ ಹೇಳಬೇಕು ಅಂತಂದರೆ, ಜಸ್ಟ್ 2 kilometers ಅಷ್ಟೇ, ಸ್ವಲ್ಪ ಕಷ್ಟ ಅನಿಸುತ್ತೆ. ಸೊ ಅದು ಬಿಟ್ಟರೆ ಎಲ್ಲ ಈಸಿ ಇದೆ. ಸ್ವಲ್ಪ ಮೇಲೆ ನೋಡಿದ್ರಲ್ವಾ, ಸ್ವಲ್ಪ 2 kilometers ಕಷ್ಟ ಇದೆ ಅಷ್ಟೇ. ಸೊ ಟೋಟಲ್ ಇದು ಬಂದು 14 kilometers ಟ್ರಕ್ ಇದು ನೇತ್ರಾವತಿ ಪೀಕ್. ಇವಾಗ ಇವಳು ರಪ್ಪ ಅಂತ ಹೊತ್ಕೊಂಬಿದ್ಲು, ಪಾರ ನೋವಾಗ್ತಿದ್ದೇನಾ? ಇಳಿಯಕ್ಕೆ ಸ್ಟಾರ್ಟ್ ಮಾಡಿ ಅರ್ಧ ತಾಸು ಆಯಿತು. ಸೊ ಹತ್ತಬೇಕಾದ್ರೆ ಅಷ್ಟು ಡಿಫಿಕಲ್ಟ್ ಅನಿಸ್ತಾ ಇಲ್ಲ, ಇಳಿಬೇಕಾದ್ರೆ ತುಂಬಾ ಕಷ್ಟ ಆಗ್ತಿದೆ. ಯಾಕಂದರೆ ಫುಲ್ ಮಳೆ ಬಂದಿದೆಲ್ಲ, ಫುಲ್ ಕಾಲು ಸ್ಲಿಪ್ ಆಗ್ತಿದೆ, ಒಂದೆರಡು ಮೂರು ಸಲ ಬಿದ್ವಿ ಅನಿಸುತ್ತೆ ಹೊತ್ಕೊಂಡು. ಸೊ ಹತ್ತಬೇಕಾದ್ರೆ ಸ್ವಲ್ಪ ದಮ್ ಹತ್ತತ್ತೆ ಅಷ್ಟೇ, ಬಟ್ ಇಳಿಬೇಕಾದ್ರೆ ಫುಲ್ ಜಾರ್ತಾ ಇದೆ. ಸೊ ಇನ್ನೂ ಮೇ ಬಿ ಇನ್ನೂ ಒಂದು ಅವರಲ್ಲಿ ಇಳಿತೀವಿ ಅನಿಸುತ್ತೆ ಕೆಳಗಡೆ. ಹೋಗ್ಬೇಕಾದ್ರೆ ನೋಡಿದ್ವಲ್ಲ ಫಸ್ಟ್ ಫಾಲ್ಸ್ ಬಂತಲ್ಲ, ಅಲ್ಲಿದ್ದೀವಿ ಇವಾಗ. ಇಲ್ಲಿವರೆಗೂ ನಡ್ಕೊಂಬಂದಿದ್ವಿ, ಜಸ್ಟ್ ಇನ್ನೂ 1 kilometer ಇದೆ. ಸೊ ಬಾಕ್ಸಲ್ಲಿ ಇನ್ನೂ ಸ್ವಲ್ಪ ಪುಳಿಯೋಗರೆ ಉಳಿದಿತ್ತು, ಅದನ್ನು ಊಟ ಮಾಡ್ಕೊಂಡು ಹೊರಡ್ತೀವಿ ಇವಾಗ. ಬೆಳಗ್ಗೆ ಬಾಕ್ಸ್ಗೆ ಪುಳಿಯೋಗರೆ ಕಟ್ಟಿ ಕಳಿಸಿದ್ರು ಹೋಮ್ ಸ್ಟೇಯಿಂದ. ಪೀಕಲ್ಲೇ ಅರ್ಧ ಖಾಲಿ ಮಾಡಿದ್ವಿ, ಇನ್ನೂ ತುಂಬ ಇತ್ತಲ್ಲ, ಅದಕ್ಕೋಸ್ಕರ ಇವಾಗ ಖಾಲಿ ಮಾಡ್ತಾ ಇದ್ವಿ. ಈ ಫಾಲ್ಸ್ ನೋಡ್ಬೋದು ಹೇಗಿದೆ ಅಂತ, ಇಲ್ಲಿಂದ ಅಲ್ಲಿ ಮೇಲೆವರೆಗೂ ಬಿದ್ದಿದೆ. ಸೊ ನೋಡ್ಬೋದು ನೇತ್ರಾವತಿ ಟ್ರಕ್ಕಿಂಗ್ ಕಂಪ್ಲೀಟ್ ಮಾಡಿ ಮುಗಿಸಿದ್ದೀವಿ. ಸೊ ಟೋಟಲ್ 14 kilometers ಇದೆ. ಸೊ ಹೋಗ್ತಾ 7 kilometers, ಬರ್ತಾ 7 kilometers, ಟೋಟಲ್ 14. ಸೊ ಫೈನಲಿ ಟ್ರಕ್ಕಿಂಗ್ ಕಂಪ್ಲೀಟ್ ಮಾಡಿದ್ವಿ. ಟೈಮ್ ಬಂದು ಇವಾಗ 3:30 ಆಗಿದೆ. ಸೊ ಇಲ್ಲಿ ನೋಡ್ಬೋದು, ಹೋಗ್ಬೇಕಾದ್ರೆ ಇದು ಒಂದು ಹೊಸ ಹೋಮ್ ಸ್ಟೇ ಇತ್ತಲ್ಲ, ಸೊ ಇಲ್ಲಿ ಇವಾಗ ಜ್ಯೂಸ್ ಕುಡಿಯೋಕೆ ಅಂತ ನಿಲ್ಲಿಸಿದ್ವಿ. ಸೊ ಹಾಗೆ ಇಲ್ಲಿ ಹೋಮ್ ಸ್ಟೇ ಅದರ ಹೂಗಳು ನೋಡ್ಬೋದು, ಎಷ್ಟು ಚೆನ್ನಾಗಿದೆ ತೋರಿಸ್ತೀನಿ ಬನ್ನಿ ನಿಮ್ಗೆ. ಇವಾಗ ಇಲ್ಲಿ ನೋಡ್ಬೋದು ಇವರು ಎಷ್ಟು ವೆರೈಟಿ ಆಫ್ ಹೂ ಎಲ್ಲ ಬೆಳೆಸಿದ್ದಾರೆ ಇಲ್ಲಿ, ಎಷ್ಟು ಚೆನ್ನಾಗಿದೆ. ಇದು ಯಾವುದೋ ಎಲೆ ನೋಡಿ, ವಾವ್. ಎಷ್ಟು ವೆರೈಟಿ ವೆರೈಟಿ ಆಫ್ ಫ್ಲವರ್ಸ್ ಇದೆ ಗೊತ್ತಾ, ಹಾಗೆ ಗಿಡಗಳನ್ನು ನೋಡ್ಬೋದು. ಇಲ್ಲಿ ಒಂದು ಹೊಸ ಹೋಮ್ ಸ್ಟೇ ಆಗ್ತಾ ಇದೆ ಇವಾಗ. ಲಿಂಬೆಣ್ಣೆ ಜ್ಯೂಸ್ ತಗೊಂಡಿದ್ದೀವಿ. ಜೀಪ್ ಬಂತು ಇವಾಗ, ಇದರಲ್ಲೇ ರಿಟರ್ನ್ ಹೋಗ್ಬೇಕು ಇವಾಗ. ನೇತ್ರಾವತಿ ಟ್ರಕ್ಕಿಂಗ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.